ललता ಒಬ್ಬ ತಾಯಿ ಸಂಕಟ ಏನು ಅಂತ ನನಗೆ ಅರ್ಥ ಆಗುತ್ತೆ ಆದ್ರೆ ಏನು ಮಾಡೋದು ಹೇಳು ಈಗ ಜಾಜಿನ ಮದುವೆ ಮಾಡ್ಕೊಟ್ಟಿದ್ರೆ ಕಳಿಸ್ಕೊಡ್ತಿರ್ಲಿಲ್ವಾ ಇದು ಹಾಗೆ ಅನ್ಕೋ ಅದು ಜವಾಬ್ದಾರಿಯಿಂದ ಕಳಿಸ್ಕೊಡೋ ವಿಚಾರ ಹಾಗಾಗಿದ್ದಿದ್ರೆ ನಮಗೆ ಇಷ್ಟು ನೋವಾಗ್ತಾ ಇರಲಿಲ್ಲ ಆದ್ರೆ ಇದು ಗೊತ್ತಿದ್ದು ಗೊತ್ತಿದ್ದು ಕಷ್ಟದಲ್ಲಿ ನೂಕೊಪರಿ सरी अल अल्वा नम सुंदरी होदलु अन्नो दुःख नम अरस्तोळु जाजी बेड़ा बेड़ा अंत अंदुकोंड्रु मनेयवरेल्ल अवळन्न एष्टु हच्चिकोंबिट्टिदीवि एनु माडोदु ललिता नावु यावुदन्न अतियागि हच्चिकोतीवो अदे नम्मिंद तुंबा दूर होगोदु नम्म जाजी नम्मिंद दूर आगिबिट्टिदाळे अवळिल्लदे मने एल्ल बण बण अन्निस्ता इदे निजवाद सूतक दुख ननगिवत आगता है मक्कलु अन्नो भाव एष्टु सुख कोडुत्तो अष्टे दुखानू तरुत्ते जाजीना नम्म मगळु अन्कोंडु एष्टु संतोष पट्टिद्वो ईग अष्टे संकटानु अनुभविसबेकागुत्ते यावुदु नमगे हेच्चु सुख तरुत्तो अदे नमगे अत्यंत दुखानू तरोदु नीवेनु माड्तिरो ननगे गोत्तिल्ल हम जाजी ना वापस करकोंड बन्नि अवळु इल्लदे ननगे एनु बेड अंत अन्निस्ता इदे ई बदुके बेड अन्निस्ता इदे ललिता नीनु इष्टोंदु आतंक पट्टुकोबेड इरु अप्पन्न केळिद्रे इदक्के एनादरू परिहार हुडुकोड्तारे अवरन्न केळिद्रे वेदांतद मातुगळन्नु आडि नन्नन्न समाधान पडिसोदक्के प्रयत्निस्तारे आदरे नानु समाधान आगोदिल्ल औरदर्सी नन कई मतड़ोदेलो हूको कर्क बनी अथवा ने हर कर्क होलूटे अनुभवस नगू नन मुदे अस्टे ये हमारे गोद बेड़वा मावनवे गे नम समाधान पड़सद बेड़ा हे अंतली अस्ट साकु नावे हुडुकोंड होगण यारगू हेळोद बेड ललिता नीन अवसर पडबेड नान विचारिस्तीनि आदरे अदक्के मोदलु नीन ओंदेरडु तुत्तु ऊट माडु अवळु होदागिंद ऊट तिंडि एल्ल बिट्टु कूतिदीया नानु ओब्बळे अल्वल्ल नीवु हागे इदिरि एनो शास्त्रक्के ओंदेरडु तुत्तु गंटलल्लि इळिस्तीरि मनेयल्लि एल्लरदु अदे स्थिति अल्वा सरि तट्टे हाकु ಒಟ್ಟಿಗೆ ಊಟ ಕೂತ್ಕೊಳ್ಳೋಣ ಹಾಗಾದರೂ ನಾಕ್ ತುತ್ ಸೇರುತ್ತೆ ಊಟ ಆದಮೇಲೆ ಅಪ್ಪನ ಜೊತೆ ಮಾತಾಡ್ತೀನಿ ಆಮೇಲೆ ನಿರ್ಧಾರ ಮಾಡೋಣ ಏನು ಮಾಡೋದು ಅಂತ ಈ ಕೈಕಾಲ್ ತೊಳೆದು ಬರ್ತೀನಿ ತಟ್ಟೆ ಹಾಕು ಮಾದೇಶ್ವರ ದಯಾ ಬಾರದೆ ಬರದಾದ ಅರಿಹಂತಪುರಕ್ಕೆ ಹೇಗೆ ಹೋಗೋದು ಇಲ್ಲಿಂದ ಗಾಡಿ ಸಿಗುತ್ತಾ ಎಷ್ಟು ತಕ್ಕ ಸಿಗುತ್ತೆ ಓಹೋ ಅರಿಹಂತಪುರಕ್ಕೆ ದಕ್ಷಿಣನಾಥನ ನೋಡಕ್ಕೆ ಹೊಂಟಿದ್ದೀರಾ ನೀವು ಹೌದು ಯಾಕೆ ಹೋಗಿ ಹೋಗಿ आ कड़े यू गाड़ी बरते नोड़े तुम्बा हेसरवासी तुम्बा प्रसिद्धीना सिक्कापट्टे जनजंगुळि नम चक्रापुरी त्रिपुर सुंदरी देवस्थान अंत जन आ दक्षिणनाथ देवस्थान का ऊरी वर के जन
ಹೇಳಿದಾಗೆ ಜಾಜಿ ನೇನು ಕಳಿಸ್ಕೊಟ್ವಿ. ಆದ್ರೆ ಈಗ ಅಂದ್ರೆ ಜಾಜಿ ಗುಂಗು ಇನ್ನೂ ಬಿಟ್ಟಿಲ್ಲ ನಿಮ್ಮನ್ನ. ಜಾಜಿನ ಕಳಿಸ್ಕೊಟ್ಟಿದ್ದು ನಾನಲ್ಲ, ಜಾಜಿನ ಕಳಿಸಿದ್ದು ಆ ಮಹಾತಾಯಿ. ಆಕೆ ಸಂಕಲ್ಪ ಅದು. ಆದ್ರೆ ಲಲಿತಾ ಸೊರಕ್ತಾ ಇದ್ದಾಳೆ ಜಾಜಿ ಸಿಂತೆನಲ್ಲೇ. ಊಟ ಇಲ್ಲ, ತಿಂಡಿ ಇಲ್ಲ, ಎರಡು ತೊಟ್ಟು ನೀರು ನಮ್ಮ ಬಲವಂತಕ್ಕೆ. ದೇಹದ ಪರಿಸ್ಥಿತಿಗೆ ಚಿಕಿತ್ಸೆ ಆಗಬೇಕು ಅಂದ್ರೆ ಮನಸ್ಸಿನ ಪರಿಸ್ಥಿತಿನ ಹತೋಟಿಯಲ್ಲಿ ಇಟ್ಕೋಬೇಕು. ನಿನ್ನ ಹೆಂಡತಿಗೆ ಮೊದಲು ಆ ಜಾಜಿ ಮೋಹದಿಂದ ಹೊರಗಡೆ ಬರೋಕ್ ಹೇಳು. ಏಕಾಗ್ರತೆಯಿಂದ ಅಮ್ಮನವ್ರನ್ನ ಧ್ಯಾನ ಮಾಡೋಕ್ ಹೇಳು, ಎಲ್ಲ ಸರಿ ಹೋಗುತ್ತೆ. ಅಲ್ಲಪ್ಪ, ಹೀಗೆ ನೀವು ಉಪದೇಶ ಮಾಡೋ ಬದಲು ನೀವೇ ಯಾಕೆ ಬದಲಾಗಬಾರ್ದು? ನಮ್ಮ ಮನಸ್ಥಿತಿನ ಅರ್ಥ ಮಾಡಿಕೊಂಡು ನಮಗ್ಯಾಕೆ ಸಹಾಯ ಮಾಡಬಾರ್ದು? ಸರಿ, ನೀವೆಲ್ಲ ನೆಮ್ಮದಿಯಾಗಿರೋದಕ್ಕೆ ನಾನೇನು ಮಾಡ್ಬೇಕು ಹೇಳಿ? ಜಾಜಿ ಎಲ್ಲಿಗೆ ಹೋಗಿದ್ದಾಳೆ, ಯಾವ ಊರಿನಲ್ಲಿ ಇರ್ತಾಳೆ ಅಂತ ನಿಮಗೆ ಗೊತ್ತಿರುತ್ತೆ. ದಯವಿಟ್ಟು ಹೇಳಿ, ನಾನು ಹೋಗಿ ಅವಳನ್ನು ಕರ್ಕೊಂಡು ಬರ್ತೀನಿ. ನಿಮ್ಮಗಳ ಸ್ವಾರ್ಥಕ್ಕೆ ತಾಯಿ ಸಂಕಲ್ಪನ ಮೀರೋ ಹಾಗಿಲ್ಲ. ನೀವೇ ಅರ್ಥ ಮಾಡ್ಕೊಳ್ಳಿ. ಯಾಕಪ್ಪ ನಿಮಗಿಷ್ಟ ಹಠ? ನಿಮಗೆ ಮನೆ ಜನಕ್ಕಿಂತ ದೈವ ಸಂಕಲ್ಪನೇ ಮುಖ್ಯನ? ಹೌದು, ನಿಮಗೆ ಹಾಗೆ ನಿಮ್ಮ ಭಾವನೆಗಳು ಮುಖ್ಯನೋ ಹಾಗೆ ನನಗೆ ಆ ದೈವ ಸಂಕಲ್ಪ ಮುಖ್ಯ. ಜಾಜಿ ಎಲ್ಲಿದ್ದಾಳೆ ಅಂತ ಹೇಳೋ ಸ್ಥಿತಿನಲ್ಲಿ ನಾನಿಲ್ಲ. ಹಾಗೆ ಹೇಳಿದ್ರೆ ಅದು ದೈವದ್ರೋಹ ಆದಾಗತ್ತೆ. ಇಲ್ಲಿ ಜಾಜಿ ನೆನಪಲ್ಲೇ ಲಲಿತಾ ಪ್ರಾಣ ಬಿಟ್ರೆ ಅದು ನಮ್ಮ ಸಂಸಾರಕ್ಕೆ ಮಾಡೋ ದ್ರೋಹ ಅಲ್ವಾ? ಹೀಗೆ ನಾನು ನಿಷ್ಠೂರವಾಗಿ ಮಾತಾಡ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನನ್ನ ಸೊಸೆ ಪ್ರಾಣ ಹೋಗೋದು ವಿಧಿಲಿಖಿತವಾಗಿದ್ದರೆ ನಾವ್ಯಾರೂ ಅದನ್ನು ತಪ್ಪಿಸೋದಕ್ಕಾಗಲ್ಲ. ಅಂದರೆ ಲಲಿತನ ಪ್ರಾಣ ಬೇಕಾದರೂ ಹೋಗಲಿ, ಆದರೆ ನೀವು ನಿಮ್ಮ ಮನಸ್ಸನ್ನು ಬದಲಾಯಿಸಲ್ಲ ಅಲ್ವಾ? ಹಾಗೆ ಅನ್ಕೋ. ದೈವ ಸಂಕಲ್ಪನ ಮೀರೋದಕ್ಕೆ ನನಗಿಷ್ಟನೂ ಇಲ್ಲ, ಅದು ನನ್ನಿಂದ ಸಾಧ್ಯನೂ ಇಲ್ಲ. ಒಂದು ಜೀವ ಉಳಿಸೋಕ್ಕೋಸ್ಕರ ನಿಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡ್ತಿದ್ದ ನೀವು ಈಗ ದೈವ ನಿರ್ಣಯದ ನೆಪ ಒಡ್ಡಿ ಒಂದು ಸಂಬಂಧನೇ ಕಳ್ಕೊಳ್ಳೋಕೆ ತಯಾರಾಗ್ಬಿಟ್ರಲ್ಲ. ಸರಿನಾ ಅಪ್ಪ, ನೀವೇ ಯೋಚನೆ ಮಾಡಿ. ಈ ವಾದ ತರ್ಕ ಇದೆಲ್ಲ ಕಾಲಾನುಕಾಲಕ್ಕೆ ಬದಲಾವಣೆ ಆಗ್ತಾನೆ ಹೋಗುತ್ತೆ. ನನಗೆ ಈಗ ಇದು ಸರಿ ಅನ್ಸುತ್ತೆ, ಅದಕ್ಕೆ ನಾನು ಬದ್ಧನಾಗಿದ್ದೀನಿ. ನಿನಗೆ ನಾನು ಮಾಡ್ತಾ ಇರೋದು ತಪ್ಪು ಅನ್ನಿಸ್ತಾ ಇದೆ, ನಿನ್ನ ಮಟ್ಟಿಗೆ ನೀನು ಸರಿ. ನಾವಿಬ್ಬರು ವಾದ ವಿವಾದ ಮಾಡೋದಾಗಲಿ ತರ್ಕದ ಯುದ್ಧ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಶೇಖರಿ. ನೀನು ಯಾವುದೇ ರೀತಿಯಲ್ಲಿ ಕೇಳಿದ್ರು ಜಾಜಿ ಹೋಗಿರೋ ಸ್ಥಳ ನಾನು ಹೇಳೋಕ್ಕಾಗಲ್ಲ. ಗುರುಗಳೇ, ಈಗ ನಮ್ಮ ಮನೆಯಲ್ಲಿ ನನ್ನ ಮಗಳಿಗೊಂದು ಸಮಸ್ಯೆ ಶುರುವಾಗಿದೆ. ಹೇಳಿ, ಸಮಸ್ಯೆ ಪರಿಹರಿಸೋಣ. ನನ್ನ ಮಗಳಿಗೆ ಇತ್ತೀಚೆಗೆ ಅವಳ ಕನಸಿನಲ್ಲಿ ಸರ್ಪಗಳು ಕಾಣಿಸ್ಕೊಂತೀವಿ ಅಂತೆ. ಕೆಲವು ಸಾತಿ ಎಂಟು ಸರ್ಪ, ಕೆಲವು ಸಾತಿ ಸರ್ಪ ಹೆಡೆ ಎತ್ತ ಆಡ್ತಿರೋ ಹಾಗೆ, ಇನ್ನು ಕೆಲವು ಸಾತಿ ಘಟ ಸರ್ಪ ಅವಳ ಪಕ್ಕದಲ್ಲೇ ಮಲಗಿರೋ ಥರ ಕಾಣಿಸುತ್ತಂತೆ. ಒಟ್ಟಿನಲ್ಲಿ ಸರ್ಪ ಸ್ವಪ್ನ ಪೀಡಿತಳಾಗಿದ್ದಾಳೆ ನನ್ನ ಮಗಳು. ತುಂಬ ಹೆದರ್ಕೊಂಡಿದ್ದಾಳೆ ಗುರುಗಳೇ. ಇದರಿಂದ ನನಗೂ ಆತಂಕ ಶುರುವಾಗ್ಬಿಟ್ಟಿದೆ. ಏನು, ನಿನ್ನ ಮಗಳಿಗೆ ಸರ್ಪಗಳ ಸ್ವಪ್ನ ಬೀಳ್ತಾ ಇದೆ?
ಅದು ಎಂಟು ಸರ್ಪಗಳು ಅಂದ್ರೆ ನಿದೀನ ಕಾಯ್ತಾ ಇರೋ ಎಂಟು ಸರ್ಪಗಳು ನಿನ್ನ ಮಗಳಿಗೆ ಏನೋ ಹೇಳ ಪ್ರಯತ್ನ ಪಡ್ತಾ ಇವೆ ಅಂತ ಕಾಣುತ್ತೆ ಅವಳತ್ರ ಏನು ಹೇಳೋದು ಅವರಪ್ಪ ನಾನು ನನ್ನತ್ರ ಹೇಳಬಹುದಿತ್ತಲ್ಲ ಜೀವಂತ ಹಾವುಗಳೇ ನಿನ್ನ ಹತ್ರ ಬರೋಲ್ಲ ನೀನು ಗರುಡ ಮಚ್ಚೆ ಇರೋ ಮನುಷ್ಯ ನಿನ್ನ ಹತ್ರ ಬಂದು ಏನು ಹೇಳಿಕೊಳ್ಳಕ್ಕೆ ಸಾಧ್ಯ ಅವುಗಳಿಗೆ ಅದಕ್ಕೆ ನಿನ್ನ ಮಗಳ ಸ್ವಪ್ನದಲ್ಲಿ ಬಂದು ಏನೋ ಹೇಳೋದಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅವು ಹೇಳೋದಿರಲಿ ನನ್ನ ಮಗಳ ಕನಸಲ್ ಕಂಡು ಬೆಚ್ಚ ಬಿಳ್ತಾಳೆ ಒಂದೊಂದು ಸಾರಿ ನನ್ನ ಮಗಳಿಗೆ ಇದ್ದಕ್ಕಿದ್ದಂಗೆ ಜ್ವರ ಬಂದ್ಬಿಡುತ್ತೆ ಕೈ ಕಾಲೇ ಆಡೋದಿಲ್ಲ ಹೇಳ್ತೀರಾ ಇಲ್ಲ ಉಡಾಯಿಸ್ತಾ ನಿನ್ನ ಮಡಿ ಅಮ್ಮನವರನ್ನ ಅಪ್ಪ ಅವನ ಅಮ್ಮನವರ ಗುಂಡು ಹಾರಿಸ್ತಾನೆ ಎಲ್ಲಿ ಅಂತ ಹೇಳ್ಬಿಡಿಪ್ಪ ಹೇಳ್ಬಿಡ್ರಿ ಆ ಪಾಪಿ ಅಮ್ಮನವರನ್ನ ಮುಟ್ಟಿ ಮೈಲ್ಗೆ ಮಾಡ್ಬಿಡ್ತಾನೆ ಮೊದಲು ಹೇಳ್ಬಿಡ್ರಿ ಹೇಳ್ಬಿಡಿ ತಾತ ಜಾಜಿಯಕ್ಕ ಎಲ್ಲಿದ್ದಾಳೆ ಅಂತ ಈ ಮನುಷ್ಯ ಅದೇನ್ ಮಾಡ್ಕೋತಾರೋ ನಾನು ನೋಡ್ತೀನಿ ಹೇಳಿ ಮಾವ ಅಮ್ಮನವರು ನಾನು ಮುಟ್ಟಿ ಅಪವಿತ್ರ ಮಾಡೋದಕ್ಕೆ ಮುಂಚೆ ಜಾಜಿ ಎಲ್ಲಿ ಅಂತ ಹೇಳಿ ಸರಿ ಹಾಗಾದ್ರೆ ನಿಮ್ಮ ಅಮ್ಮನವ್ರನ್ನ ತಗೊಂಡು ಹೋಗಿ ಜೈಲಲ್ಲಿ ಕೂರಿಸ್ತೀನಿ ಜಾಜಿ ಬಂದ ಮೇಲೆ ನಾನು ನಿಮ್ಮ ಅಮ್ಮನವ್ರನ್ನ ಇನ್ನೂ ಸುಟ್ಟು ಹಾಕಿರ್ಲಿಲ್ಲ ಅಂದ್ರೆ ಬಂದು ಬಿಡಿಸ್ಕೊಂಡು ಹೋಗಿ ಹೇಳ್ತೀನಿ ದಕ್ಷಿಣ ದಿಕ್ಕಿಗೆ ಅರಿಹಂತಪುರ ಅಂತ ಒಂದು ಊರಿದೆ ಅಲ್ಲಿ ದಕ್ಷಿಣನಾಥೇಶ್ವರ ಅನ್ನೋ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿದ್ದಾಳೆ ಅರಿಹಂತಪುರ ದಕ್ಷಿಣನಾಥೇಶ್ವರ ದೇವಿಕಾ 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 ಇನ್ನೂ ಮೈ ಬಿಸಿ ಇದೆ ನೋಡು ಗುರುಗಳು ಈ ತಾಯಿತನ ಕೊಟ್ಟಿದ್ದಾರೆ ಇದನ್ನು ಕಟ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತಂತೆ ಏನು ಭಯ ಇಲ್ಲ ಅಂತ ಹೇಳಿದ್ದಾರೆ ಇನ್ನೇನು ಚಿಂತೆ ಇಲ್ಲ ಇದನ್ನ ದೇವ್ರ ಮುಂದೆ ಇಟ್ಟು ಕಣ್ಣು ಗೊತ್ಕೊಂಡು ಕಟ್ಕೋ ನಿಜವಾಗ್ಲೂ ಏನು ತೊಂದರೆ ಇಲ್ವಾಪ್ಪ ಇಲ್ಲಮ್ಮ ಹಾಗೆ ಸರ್ಪಗಳು ಕಾಣಿಸೋದು ಶುಭ ಶಕುನ ಅಂತೆ ಮುಂದೇನೋ ನಿನಗೆ ಒಳ್ಳೇದೇ ಕಾದಿದೆ ನಿನಗೇನೋ ದೊಡ್ಡ ಉಡುಗೊರೆನೆ ಸಿಗುತ್ತೆ ಅಂತ ಹೇಳಿದ್ರು ಗುರುಗಳು ಹಾವುಗಳೇನು ಉಡುಗೊರೆ ಕೊಡುತ್ತಪ್ಪ ಅದಿರ್ಲಿ ದೇವ್ರ ಮುಂದೆ ದೀಪ ಹಚ್ಚಿದ್ರೆ ಬೆಳಗೋದೇ ಇಲ್ವಲ್ಲ ಅದಕ್ಕೇನಂತೆ ಅಯ್ಯೋ ಅದನ್ನ ಕೇಳೋದೇ ಮರ್ತೆ ನೋಡು ಆದ್ರೆ ಈ ಮನೆ ಚಿನ್ನ ದುಪ್ಪರಿಕೆ ಆಗೋದಂತೂ ಖಚಿತ ಕಾದ್ ನೋಡೋಣ
ದೀಪ ಆರೋದು ಒಳ್ಳೇದಲ್ಲ ಹಾವು ಶುಭಶಕುನಾದ್ರೂ ಬೆಳಕ ನಂದೋದು ಕೆಟ್ಟದಕ್ಕೆ ಎಲ್ಲ ಒಳ್ಳೇದೇ ಆಗ್ತಿರುವಾಗ ನೀನು ಕೆಟ್ಟಕೆಟ್ಟದಾಗೆಲ್ಲ ಯೋಚನೆ ಮಾಡಬೇಡಮ್ಮ ಕೆಟ್ಟದನ್ನ ಯಾಕೆ ಯೋಚನೆ ಮಾಡಬೇಕು ಒಳ್ಳೇದು ದೊಡ್ಡದಿದೆ ಅದೇ ಕೆಟ್ಟದನ್ನ ಕೊಚ್ಚಿಕೊಂಡು ಹೋಗುತ್ತೆ ನೀನೇನು ಚಿಂತೆ ಮಾಡಬೇಡ जाजी एल्लिदाळे एन्नो सुळुवेनो सिक्किदे ईग अवळन्न हिडिदु अवळिंद विग्रह पडेदु अदर मूलक श्रीचक्रन पडेयोदक्के हेगे अदरल्लि योचने माडोदेनिदे एल्लदक्कू नावु मूरु जन बाध्यस्थरु मूरु जन होगण मूरु जन प्रयत्न पट्रे केलस सुलभ आगुत्ते अल्वा नडिरि होगण अदु आगबहुदु ईग एष्टु बेग साध्यवो अष्टु बेग आ विग्रहन उड्ति नम्म दारिन सुगम माड्कोबेकु ಇದು ಸಾಧ್ಯವಿಲ್ಲದೆ ಇರೋ ಮಾತು ಕಾಲರುದ್ರ ಸಿದ್ದೇಶ್ವರ ಕಡಕಿ ಯಾಕೆ ಯಾಕೆ ಸಾಧ್ಯ ಇಲ್ಲ ನಾವು ಮೂರು ಜನ ಒಟ್ಟಿಗೆ ಅರಿಹಂತಪುರಕ್ಕೆ ಹೋಗಿ ಜಾಜಿ ನೀಡೋದಿಕ್ಕೆ ಏನು ತೊಂದ್ರೆ ನಾನು ಅಮ್ಮನವರ ದೇವಸ್ಥಾನನ ಚಕ್ರಾಪುರಿನ ಬಿಟ್ಟು ಕದಲೋ ಹಾಗಿಲ್ಲ ತಪ್ಪು ಮಾಡಿರೋ ನೀನು ಶಿಕ್ಷೆ ಆಗಬೇಕಾಗಿರೋದು ನಿನಗೆ ನೀನೇ ಹೋಗಿ ಜಾಜಿನ ಕಂಡಿಡಿದು ಇಲ್ಲಿ ಕರ್ಕೊಂಡು ಬಾ ಹ್ಮ್ ನಾನು ಕಷ್ಟಪಟ್ಟು ನಿಮಗೆ ಅನುಕೂಲ ಮಾಡ್ಕೊಡ್ತೀನಿ ನೀವು ಇಲ್ಲೇ ಕೂತ್ಕೊಂಡು ಸುಖ ಅನುಭವಿಸಿ ಇದು ನನಗೆ ಒಪ್ಪಿಗೆ ಇಲ್ಲ ಕಡಕಿ ನೀನ್ ಬಾ ನನ್ನ ಜೊತೆಗೆ ನಾವಿಬ್ಬರ ಹುಡುಕೋಣ ನಾವೇ ದಕ್ಕಿಸ್ಕೊಳ್ಳೋಣ ಶ್ರೀಚಕ್ರನ ಅವನು ಬರೋ ಹಾಗಿಲ್ಲ ಶ್ರೀಚಕ್ರದ ಫಲವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಕೆಲವು ಸಿದ್ಧತೆಗಳನ್ನು ಮಾಡ್ಕೋಬೇಕಾಗಿದೆ ನಾವು ಇಲ್ಲಿ ಎಲ್ಲವನ್ನೂ ಹತೋಟಿಯಲ್ಲಿ ಇಟ್ಕೋಬೇಕು ಈ ಸಮಯದಲ್ಲಿ ನಾವು ಊರು ಬಿಟ್ರೆ ನಮ್ಮ ಮೇಲೆ ಆಪಾದನೆ ಬರುತ್ತೆ ನೀನಾದ್ರೆ ಶ್ರೀಚಕ್ರದ ಕಳುವಿನ ಬಗ್ಗೆ ವಿಚಾರಣೆಗೆ ಅಂತ ಊರು ಬಿಡಬಹುದು ಅರ್ಥ ಮಾಡ್ಕೋ ಹೌದು ಮಾರಿಗುಡಿ ವಿರೂಪಾಕ್ಷ ಹೇಳೋದು ಸರಿ ನೀನು ಒಬ್ಬನೇ ಹೋಗು ನೀನು ಹೋಗಿ ತನಿಕೆ ನಡೆಸಿದ್ರೆ ಯಾರಿಗೂ ಅನುಮಾನ ಬರೋದಿಲ್ಲ ಆದ್ರೆ ನಾವು ಗೊತ್ತಿಲ್ಲದ ಊರಿಗೆ ಹೋದ್ರೆ ಇಡಿ ಊರಿಗೆ ಊರೇ ಅನುಮಾನ ಪಡುತ್ತೆ ನೀನು ಒಬ್ಬನೇ ಹೋಗೋದು ಸರಿ ಆಯ್ತು ನಾನೇ ಹೋಗಿ ಜಾಜಿನ ಪತ್ತೆ ಹಚ್ಚಿ ವಿಗ್ರಹನ ಪಡ್ಕೊಂಡು ಬರ್ತೀನಿ ಲಲ್ತಾ ಹೋಗಿ ಬರ್ತೀನಿ ಲೋ ಶೇಖರಿ ಆಗ್ಲಿ ಕತ್ತಾಗ್ಲ ಬರ್ತಿದೆ ಇಷ್ಟೊತ್ತಿನಲ್ಲಿ ಯಾವ ಬಸ್ಗಳು ಸಿಗೋದಿಲ್ಲ ಅವ್ರು ಕಷ್ಟ ಪಡೋದಲ್ಲದೆ ನೀನ್ ಕಷ್ಟ ಪಡೋದು ಬೇಡ ಸುಮ್ಮನೆ ಯಾಕಪ್ಪ ಇಷ್ಟೊತ್ತಿನಲ್ಲಿ ಹೋಗ್ತೀಯ ಬೆಳಗ್ಗೆ ಎದ್ದು ಬೇಗ ಹೊರಟು ಬಿಡಪ್ಪ ಹಾಗಂತೀಯ ಅಲ್ಲಮ್ಮ ನಾನು ಮನೆಯಲ್ಲೇ ಉಳ್ಕೊಂಡ್ರು ನನಗೆ ನಿದ್ದೆ ಬರಲ್ಲ ಅದರ ಬದಲು ಅಲ್ಲಿ ಹೊರಟು ಬಿಡ್ತೀನಿ ನೋಡಿ ಮೀನಾ ಮೇಷ ಎಣಿಸೋದು ಬೇಡ ಬಸ್ ಸಿಗದೆ ಇದ್ರೆ ಲಾರಿನೋ ಕಾರೋ ಅರಿಹಂತಪುರದ ಕಡೆ ಯಾವ ಗಾಡಿ ಹೋಗುತ್ತೋ ಅದರಲ್ಲಿ ತಕ್ಷಣ ಹೋಗ್ಬಿಟ್ಟು ಬನ್ನಿ ಜಾಜಿನೂ ಬಂಗಾರಿನೂ ಏನು ಕಷ್ಟ ಪಡ್ತಾ ಇರ್ತಾರೋ ಏನೋ ಹೌದಮ್ಮ ಲಲ್ತಾ ಹೇಳ್ತಿರೋದು ಸರಿ ನಾ ಹೊರಟು ಬಿಡ್ತೀನಿ ಅಪ್ಪ ನೀವು ಒಬ್ಬರೇ ಹೋಗೋದು ಬೇಡ ನಿಮ್ಮ ಜೊತೆ ನಾನು ಬರ್ತೀನಿ ಆ ಪೊಲೀಸ್ ಸಾಹೇಬ್ರನ್ನ ನಂಬಕ್ಕಾಗಲ್ಲ ನಿಮಗೇನಾದರೂ ತೊಂದರೆ ಆದರೆ ಏನು ಮಾಡ್ತೀರಾ ಬೇಡಪ್ಪ ನಾನು ನಿಮ್ಮ ಜೊತೆ ಬರ್ತೀನಿ ಬನ್ನಿ ಹೊರಡೋಣ ಹೌದು ಕೊಣಶೇಖರಿ ವಿದ್ಯಾಶಂಕರ್ ನಿನ್ನ ಜೊತೆಗಿದ್ರೆ ನಿನಗೂ ಸಹಾಯವಾಗುತ್ತೆ ನಮಗೂ ಎಷ್ಟೋ ಧೈರ್ಯ ಇರುತ್ತೆ ಕರ್ಕೊಂಡು ಹೋಗೋಣ ನಿನ್ನ ಜೊತೆಲಿ ಹೌದು ರೀ ಒಬ್ಬರಿಗಿಂತ ಇಬ್ಬರು ಲೇಸು ನಿಮ್ಮ ಒಬ್ಬರಿಗೆ ಓಡಾಟ ಕಷ್ಟ ಆಗುತ್ತೆ ವಿದ್ಯಾನು ನಿಮ್ಮ ಜೊತೆನೆ ಇರಲಿ ಅಲ್ಲ ಇವನು ನಮ್ಮ ಜೊತೆ ಬಂದ್ಬಿಟ್ರೆ ಮನೇಲಿ ನೀವು ನೀವುಗಳೇ ಆಗ್ಬಿಡ್ತೀರಲ್ಲ ಅಂತ ನಿಮ್ಮ ಅಪ್ಪ ಇಲ್ವೇನೋ ಅವರು ನಮಗೆ ಬೆಂಗಾವಲಾಗಿ ಇಲ್ಲೇ ಇರ್ತಾರೆ ನೀವೇನೂ ಯೋಚನೆ ಮಾಡಬೇಡಿ ಹೋಗ್ಬಿಟ್ ಬನ್ನಿ ನಿಮಗೆ ಒಳ್ಳೇದಾಗ್ಲಿ ನಮ್ಮ ಜಾಜಿ ಬಂಗಾರಿ ಸುರಕ್ಷಿತವಾಗಿ ಧರ್ಮಕ್ಷೇತ್ರಗಳ ಕಾರ್ಯ ಮುಗಿಸ್ಕೊಂಡು ಬಂದ್ರೆ ಸಾಕು ಸರಿ ಹೊರಡಿ ನೀವು ಹೋಗ್ಬರ್ತೀವಮ್ಮ
ಮನೆ ಕಡೆ ಜೋಪಾನ ನಡೆಯೋ. ಬರ್ತೀನಮ್ಮ ಬರ್ತೀನಜ್ಜಿ. ಸಿಂಧೂರಾರುಣ ವಿಗ್ರಹ ತ್ರಿನಯನ ಮಾಣಿಕ್ಯ ಮೌಲಿ ಸ್ಫುರದ ತಾರಾನಾಯಕ ಶೇಖರ ಸ್ಮಿತ ಮುಖಿ ಆಭೀಣ ವಕ್ಷೋರುಹ ಪಾಣಿಭ್ಯಾಮಲಿಪೂರ್ಣ ರತ್ನ ಚಷಕಂ ರಕ್ತೋತ್ಪಲಂ ಬಿಭ್ರತಿ ಸೌಮ್ಯಾಂ ರತ್ನಘಟಸ್ಥ ರಕ್ತಚರಣಾಂ ಧ್ಯಾಯೇತ್ ಪರಮಂಬಿಕಾ ಅರುಣಾಂ ಕರುಣಾಂ ತರಂಗಿತಾಕ್ಷೀಂ ಧೃತಪಾಶಾಂಕುಶ ಪುಷ್ಪಬಾಣಚಾಪಾಂ ಅಣಿಮಾದಿಭಿರಾವೃತಾಂ ಮಯೂಖೈಃ ಅಹಮಿತ್ಯೇವ ವಿಭಾವಯೇ ಭವಾನಿ. ನಾನು ಹೇಳಿಲ್ವಾ ಇನ್ನು ಇದ್ಬದ್ದ ದೋಷ ಎಲ್ಲ ಪರಿಹಾರ ಆಗುತ್ತೆ ಬಿಡು. ಪರಮಾತ್ಮ ಈಗಲಾದರೂ ನನ್ನ ಮೇಲಿನ ಕೋಪ ಹೋಯ್ತಲ್ಲ ನಿಮಗೆ. ದಕ್ಷಿಣನಾಥ ಕಡೆಗೂ ದಯೆ ತೋರಿಸ್ಬಿಟ್ಟೆ. ತಿಂಗಳಿಂದ ಮುನಿಸ್ಕೊಂಡ ಶಿವ ಇದ್ದಕ್ಕಿದ್ದಂತೆ ಸುಪ್ರಸನ್ನ ಆಗಿರೋ ಕಾರಣ ಗೊತ್ತಾಗ್ತಿಲ್ಲ ಅಪ್ಪ. ಮಗಳೇ ಕಾರಣ ಏನೇ ಆಗಿರಲಿ ನನಗಿದ್ದ ಆತಂಕ ದೂರ ಆಯಿತು. ಇದೇ ಒಂದು ಚಿಂತೆಯಾಗಿ ಮುಂದೆ ಏನು ಅನಾಹುತ ಆಗುತ್ತೋ ಅಂತ ಹೆದರಿದ್ದೆ. ಸದ್ಯ ದಕ್ಷಿಣನಾಥ ನಮ್ಮ ಮೇಲೆ ಮುನಿಸ್ಕೊಂಡಿಲ್ಲ ಅಂತ ನೆಮ್ಮದಿ ಆಯಿತು. ದೀಪ ಬೆಳಗ್ತಿರೋದನ್ನ ನಾನು ನೋಡಬೇಕು. ನಡಿ. ದೇಶೇ ವಿಶದೇತಿ ರಮ್ಯೇ ಜ್ಯೋತಿರ್ಮಯಂ ಚಂದ್ರಕಲಾವತಂಸಂ ಭಕ್ತಿ ಪ್ರದಾನಾಯ ಕೃಪಾವತೀರ್ಣಂ ತಂ ಸೋಮನಾಥಂ ಶರಣಂ.
ಶರಣಂ ಪ್ರಪದ್ಯೆ ತಂ ಸೋಮನಾಥಂ ಶರಣಂ ಪ್ರಪದ್ಯೆ ಶ್ರೀಶೈಲ ಸಂಘೇ ವಿಭುಧಾತಿ ಸಂಘೇ ತುಲಾತ್ರಿ ತುಂಗೇತಿ ಮುದಾ ವಸಂತಂ ತಮರ್ಜುನಂ ಮಲ್ಲಿಕಾ ಪೂರ್ವಮೇಕಂ ನಮಾಮಿ ಸಂಸಾರ ದೇವಶಂಕರ ಸೇತುಂ ನಮಾಮಿ ದೀಪ ಬೆಳಗಿಸಿ ನಮ್ಮಲ್ಲಿ ಆವರಿಸಿಕೊಂಡಿದ್ದ ಆತಂಕನ ದೂರ ಮಾಡಿದೆ ತಂದೆ. ನಂಗೂ ಭಯ ಆಗಿತ್ತಪ್ಪ, ಇನ್ಮೇಲೆ ಸರ್ಪದ ಕನಸು ಕಾಣಿಸಲ್ಲ ಅಂತ ಖಾತ್ರಿ ಆಯ್ತು. ದೊಡ್ಡ ಕೆಲ್ಸಕ್ಕೆ ಕೈ ಹಾಕ್ತಾ ಇದ್ದೀನಿ, ಅದು ಶುಭ ಸೂಚಕ. ಇದು ಇನ್ ಮುಂದೆ ನನಗೆ ಗೆಲುವು ಖಚಿತ. ಏನ್ ಕೆಲ್ಸನಪ್ಪ? ಸಮಯ ಬಂದಾಗ ಹೇಳ್ತೀನಮ್ಮ. ನಾನು ಅನ್ಕೊಂಡಿದ್ ನಡೆದ್ರೆ ನಿನ್ನ ಮದ್ವೆನ ಧಾಮ್ ಧೂಮ್ ಅಂತ ಮಾಡಿ ಸುತ್ತ 10 ಜನನ್ನು ನೆನೆಸ್ಕೊಬೇಕು. ಹಾಗೆ ಮಾಡ್ತೀನಿ. ಅದೇನ್ ಪವಾಡ ಆಗಿರ್ಬೋದಪ್ಪ? ಎಲ್ಲ ಗುರುಗಳ ಮಹಿಮೆನಮ್ಮ. ದಕ್ಷಿಣನಾಥೇಶ್ವರ ಹಿಂದಿನ ಕಾಲದಿಂದಲೂ ಇಂಥ ಆತಂಕಗಳಿಂದ ನಮ್ಮನ್ನು ಕಾಪಾಡ್ಕೊಂಡ್ಬಂದಿದೆ. ಈಗ ಬಂದು ಹೋದ್ರಲ್ಲ ಅತಿಥಿಗಳು, ಪುರೇಂದ್ರದಾಸರ ಮನೆಗೆ ಬಿಟ್ಲ ಬಂದಂಗೆ ಅವ್ರ ಕಾಲ್ಗುಣನೂ ಕಾರಣ ಆಗಿರ್ಬೋದಲ್ವಾಪ್ಪ? ಅದು ಇರ್ಬೋದು ಮಗಳೇ. ಅದೇನೇ ಆಗಿರಲಿ, ಇನ್ ಮುಂದೆ ನಮಗೆ ಎಲ್ಲ ಒಳ್ಳೇದೇ ಆಗುತ್ತೆ. ಸ್ವಾಮಿ ಸನ್ನಿಧಿಯಲ್ಲಿ ಬೆಳಕು ಇವತ್ತು ರಾತ್ರಿ ಎಲ್ಲ ಬೆಳಗ್ಲಿ. ಪ್ರೇರಿತ ಪರ ಪ್ರಭ ಅರ್ಪಿಂತು ಶಂಕರ.